శ్రీ సాయిరాం ప్రశాంతి వాహిని అధ్యాయ 5 తన్నిచ్ఛె బందంతే అలెదాడలు మనసిగే అవకాశ కొడబేడి స్వల్పవూ దాక్షిణ్యవిల్లదే అదన్ను నిగ్రహించతక్కద్దు అష్టేకే సాధ్యవాదరె అదన్ను సంపూర్ణవాగి నాశమాడువ గురియన్ను ఇట్టుకొళ్ళబేకు ಅಂದರೆ ಪ್ರಾಪಂಚಿಕ ವಸ್ತುಗಳೊಂದಿಗೆ ಸಂಪರ್ಕವಿಟ್ಟುಕೊಳ್ಳದ ಹಾಗೆ ಅದನ್ನು ದೂರವಿಡಬೇಕು. ಹಾಗೆ ಮಾಡಿದಾಗ ಮಾತ್ರವೇ ಮನುಷ್ಯನು ತನ್ನ ನಿಜವಾದ ಸ್ವರೂಪವನ್ನು ಗ್ರಹಿಸಲು ಸಾಧ್ಯವಾಗುವುದು. ಆ ಸತ್ಯದ ಸಾಕ್ಷಾತ್ಕಾರ ಸ್ಥಿತಿಯೇ ಮುಕ್ತಿ ಎಂದು ಕರೆಯಲ್ಪಡುತ್ತದೆ. ಆಗ ಎಲ್ಲ ಬಗೆಯ ಕಷ್ಟ ಕ್ಲೇಶಗಳು, ಸಂದೇಹಗಳು, ಬಿಕ್ಕಟ್ಟುಗಳು ಕೊನೆಗೊಳ್ಳುತ್ತವೆ. ಆಗ ಮನುಷ್ಯನು ದುಃಖ, ಭ್ರಮೆ, ಕಾತರ, ಕಳವಳಗಳನ್ನು ಗೆದ್ದು ಶಾಂತಿಯ ಪವಿತ್ರ ಸ್ಥಿತಿಯಲ್ಲಿ ನೆಲೆಗೊಳ್ಳುತ್ತಾನೆ. ಮೊದಲಿಗೆ ಸಕಲ ಅಶುದ್ಧ ಪ್ರವೃತ್ತಿಗಳನ್ನು ತೊರೆದು ಶುದ್ಧವಾದುದನ್ನು ಬೆಳೆಸಿಕೊಳ್ಳಲು ಪ್ರಯತ್ನಿಸಿರಿ. ಆಮೇಲೆ ಹಂತ ಹಂತವಾಗಿ ಅವುಗಳನ್ನು ಕೈಬಿಟ್ಟು ಮನಸ್ಸು ವಸ್ತುರಹಿತವಾಗುವ ಹಾಗೆ ಮಾಡಿರಿ. ಹಾಗೆ ಮನಸ್ಸು ನಿರ್ವಿಷಯವಾದಾಗ ಬರುವ ಶಾಂತಿಯು ಕಾಂತಿಯುಕ್ತವಾಗಿ, ಆನಂದಭರಿತವಾಗಿ, ಜ್ಞಾನದೊಂದಿಗೆ ಬೆರೆತಿರುತ್ತದೆ. ವಾಸ್ತವವಾಗಿ ಅದೇ ಭಗವದನುಭವ. ಈ ಶಾಂತಿಯನ್ನು ಪಡೆಯಲು ಬಯಸುವ ಸಾಧಕನು ನಿರಂತರವಾಗಿ ಪ್ರಾರಂಭಿಕ ಕಷ್ಟಗಳೆಲ್ಲವನ್ನೂ ಗೆದ್ದುಕೊಂಡು ಶುದ್ಧ ಧಾರ್ಮಿಕ ಜೀವನವನ್ನು ನಡೆಸಬೇಕು. ಶಾಂತಿಯು ಒಂದು ಭಾರೀ ಬಂಡೆ ಇದ್ದ ಹಾಗೆ, ಅದು ಕೆಡುಕಿನ ಸೆಳೆತವೆಂಬ ನಿರಂತರ ಪ್ರವಾಹವನ್ನು ಕೂಡ ಎದುರಿಸಿ ದೃಢವಾಗಿ ನಿಲ್ಲಬಲ್ಲದು. ಈ ಪ್ರಶಾಂತಿಯನ್ನು ಹೊರಗೆಲ್ಲೂ ಹುಡುಕಬೇಕಾಗಿಲ್ಲ, ಅಂತಃಕರಣದಲ್ಲೇ ಅದು ಮೂಡುತ್ತದೆ. ಮೋಕ್ಷದ ಉತ್ಕಟ ಬಯಕೆಗೆ ಅದೇ ತಳಹದಿ. ಆಳವಾಗಿ ನಿಂತ ಧ್ಯಾನದ ಬೇರು ಅದೇ. ಶಾಂತಿಯೇ ನಿರ್ವಿಕಲ್ಪ ಸಮಾಧಿಗೆ ಪೂರ್ವಾಗತ್ಯ ಅದೇ. ಶಾಂತಿಯಲ್ಲಿ ಸ್ಥಾಪಿತವಾಗಿ ಪರಸತ್ಯವನ್ನು ಅರಿಯಬಹುದು ಮತ್ತು ಅನುಭವಿಸಬಹುದು. ಪ್ರವೃತ್ತಿಗಳನ್ನು, ಮಾನಸಿಕ ತರಂಗಗಳನ್ನು ಸ್ತಬ್ಧಗೊಳಿಸಬಹುದು. ಆತ್ಮಾನಂದ ಅಥವಾ ಆತ್ಮ ಸಾಕ್ಷಾತ್ಕಾರದ ಆನಂದವು ಅಹಂಕಾರ ಹಾಗೂ ದೇಹಾತ್ಮವಾದಗಳ ನಾಶಕ್ಕೆ ಪರಿಮಾಣಾನುಸಾರಿಯಾಗಿರುತ್ತದೆ. ಇತರರ ಅಭಿಪ್ರಾಯಗಳನ್ನು ನೋಡಿಕೊಂಡು ನಿಮ್ಮ ನಡವಳಿಕೆಯನ್ನು ರೂಪಿಸಿಕೊಳ್ಳಬೇಡಿ. ಅದಕ್ಕೆ ಬದಲು ನಿಮ್ಮದೇ ಸಾತ್ವಿಕ ಮನಸ್ಸಿನ, ನಿಮ್ಮದೇ ಜಾಗೃತ ಪ್ರಜ್ಞೆಯ, ನಿಮ್ಮದೇ ಅಂತರಾತ್ಮದ ಮಧುರವೂ ಹಿತಕರವೂ ಆದ ಸೂಚನೆಗಳನ್ನು ಧೈರ್ಯವಾಗಿಯೂ, ಸಂತೋಷವಾಗಿಯೂ, ಸ್ಥಿರವಾಗಿಯೂ ಅನುಸರಿಸಿ. ಸತ್ಯವಂತರೊಂದಿಗೆ ಸಹವಾಸವನ್ನು ಮಾಡಿರಿ. ನಿಮ್ಮ ಬದುಕಿನ ಪ್ರತಿಯೊಂದು ಕ್ಷಣವನ್ನು ಅತ್ಯಂತ ಉಪಯುಕ್ತವಾಗಿಯೂ, ಉತ್ತಮವಾಗಿಯೂ ಕಳೆಯಿರಿ. ನಿಮಗೆ ಸಾಧ್ಯವಾದರೆ ಇತರರಿಗೆ ಸೇವೆ ಸಲ್ಲಿಸಿರಿ. ಕಾಯಿಲೆಯವರಿಗೆ ಶುಶ್ರೂಷೆ ಮಾಡುವುದರಲ್ಲಿ ನಿರತರಾಗಿರಿ. ಆದರೆ ಮಾಡುವ ಸೇವೆಯ ಆಗುಹೋಗುಗಳ ವಿಚಾರವಾಗಿಯೋ, ಫಲದ ವಿಷಯವಾಗಿಯೋ ಯಾರಿಗೆ ಸಲ್ಲಿಸುತ್ತಿದ್ದೀರೆಂಬ ಬಗೆಗೂ ತಲೆ ಕೆಡಿಸಿಕೊಳ್ಳಬೇಡಿ. ಒಳಿತು ಕೆಡುಕುಗಳೆರಡನ್ನೂ ಅಲಕ್ಷಿಸದೆ, ಅಂದರೆ ನಿಶಬ್ದವಾಗಿ ಮನಸ್ಸಿನಲ್ಲಿ ನಿಮಗೆ ಪ್ರಿಯವಾದ ಮಂತ್ರವನ್ನು ಜಪಿಸುತ್ತಿದ್ದರೆ ಆ ಸೇವೆಯು ಪವಿತ್ರವಾಗುತ್ತದೆ, ಶುದ್ಧವಾಗುತ್ತದೆ. ಯಾವುದೇ ಪ್ರವೃತ್ತಿಯ ಕ್ಷಣಿಕ ಒತ್ತಡದಿಂದಾಗಿ ಒಂದು ಕೆಲಸಕ್ಕೆ ಕೈ ಹಾಕಬೇಡಿ. ಆ ಪ್ರವೃತ್ತಿಯು ಗೌರವಾನ್ವಿತವೆಂದು ಮೇಲ್ನೋಟಕ್ಕೆ ತೋರಬಹುದು, ಆದರೆ ಅದು ನಿಮ್ಮನ್ನು ನೆಲೆ ತಪ್ಪಿಸಿ ಸೆಳೆದುಕೊಂಡು ಹೋಗಲು ಬಿಡಬಾರದು. ಈ ವಿಷಯದಲ್ಲಿ ಯಾವಾಗಲೂ ಜಾಗರೂಕರಾಗಿರಬೇಕು, ದೃಢರೂ ಬಲಿಷ್ಠರೂ ಆಗಿರಬೇಕು. ಉಲ್ಲಾಸದ ವ್ಯಕ್ತಿತ್ವವು ಶಾಂತಿಯು ಬೆಳೆಯಲು ಸಹಾಯ ಮಾಡುತ್ತದೆ. ಆದ್ದರಿಂದ ಅದನ್ನು ಸಾಧಕನು ಬೆಳೆಸಿಕೊಳ್ಳಬೇಕು. ಅವನ ಸ್ವರೂಪವು ಆಡಂಬರ, ಅದ್ಧೂರಿ, ಪ್ರದರ್ಶನವಿಲ್ಲದೆ ಸರಳವಾಗಿರಬೇಕು. ಅವನು ಉತ್ತಮ ಗುಣಶೀಲದ ರಹಸ್ಯವನ್ನು ಅರ್ಥ ಮಾಡಿಕೊಂಡು ಅದನ್ನು ಉತ್ತಮಪಡಿಸಿಕೊಳ್ಳಲು ತನ್ನ ಸಂಕಲ್ಪವನ್ನು ಬಲಪಡಿಸಿಕೊಳ್ಳಬೇಕು. ಈ ಪ್ರಪಂಚದಲ್ಲಿ ಅವನು ಜಾಗರೂಕತೆಯಿಂದ, ಬುದ್ಧಿವಂತಿಕೆಯಿಂದ ನಡೆದುಕೊಂಡರೆ ಮಾನವನು ಶಾಂತಿ ಸ್ವರೂಪನು ಎಂಬ ಹೇಳಿಕೆಯ ಸತ್ಯವನ್ನು ಕಾರ್ಯತಃ ಸಿದ್ಧಪಡಿಸಬಹುದು. ಉದಾಹರಣೆಗೆ, ಅಮೂಲ್ಯವಾದ ಕಾಲವನ್ನು ಬೆಲೆಯಿಲ್ಲದ ವ್ಯರ್ಥ ಹರಟೆಯಿಂದ ಪೋಲು ಮಾಡಬಾರದು. ಸಂಭಾಷಣೆ ಯಾವಾಗಲೂ ಹಿತವಾಗಿರಬೇಕು, ವಿಷಯಕ್ಕೆ ಸಂಬಂಧಿಸಿರಬೇಕು, ವಿನೀತವೂ ಸರಳವೂ ಆಗಿರಬೇಕು. ಆಗ ಶಾಂತಿಯು ಸ್ಥಿರವಾಗಿರುತ್ತದೆ. ಸರ್ವಸ್ವವನ್ನೂ ಭಗವಂತನಿಗೆ ಅರ್ಪಿಸಿಬಿಟ್ಟರೆ ಆಗ ಚಿಂತೆಗಾಗಲಿ, ದುಃಖಕ್ಕಾಗಲಿ ಅಥವಾ ಸಂತೋಷಕ್ಕಾಗಲಿ ಎಡೆ ಇರುವುದಿಲ್ಲ. ಹೀಗೆ ಮೋಹವನ್ನು ಕಳೆದುಕೊಂಡಾಗ ಶಾಂತಿಯನ್ನು ಕಲಕಲು ಅವಕಾಶವೇ ಇಲ್ಲ. ನಾನು, ನನ್ನ, ನನ್ನದು, ನನ್ನದೇ, ನಿನ್ನ, ನಿನ್ನದೇ, ಈ ವಿಚಾರಗಳು ಮನಸ್ಸನ್ನು ಆವರಿಸಿಕೊಂಡಾಗ ಶಾಂತಿಗೆ ಹಿನ್ನಡೆ. ಸಮಸ್ತವನ್ನು ಅವನಿಗೆ ಪ್ರಾಮಾಣಿಕವಾಗಿ ಅರ್ಪಿಸುವ
ಮನೋಧರ್ಮವು ಬರಬೇಕಾದರೆ ಈ ವಿಚಾರಗಳು ಮನಸ್ಸನ್ನು ಆವರಿಸಿಕೊಂಡಾಗ ಶಾಂತಿಗೆ ಹಿನ್ನಡೆ. ಸಮಸ್ತವನ್ನು ಅವನಿಗೆ ಪ್ರಾಮಾಣಿಕವಾಗಿ ಅರ್ಪಿಸುವ ಮನೋಧರ್ಮವು ಬರಬೇಕಾದರೆ ಪ್ರೇಮವು ಅಗತ್ಯ. ಪ್ರೇಮದೊಂದಿಗೆ ಆತ್ಮವಿಶ್ವಾಸವೂ ಬೇಕು. ಭಕ್ತಿ ಎಂದರೆ ಅದೇ. ಸ್ಥಿರಗತಿಯಲ್ಲಿ ಪ್ರತಿದಿನವೂ ಅದನ್ನು ಬೆಳೆಸಿರಿ. ಅದರಿಂದ ಸಂತೋಷವನ್ನು ಪಡೆಯಿರಿ. ಜೊತೆಗೆ ವ್ಯಕ್ತಿಯ ಮನಸ್ಸಿನಲ್ಲಿ ಸಮರಸವು ತುಂಬಿರಬೇಕು. ಸಮಾನತೆಯ ದೃಷ್ಟಿ, ಮೂಲಭೂತವಾಗಿ ಎಲ್ಲರೂ ಒಂದೇ ಎಂಬ ನಂಬಿಕೆ ಇರಬೇಕು. ಆಧ್ಯಾತ್ಮಿಕ ಜೀವನವೆನ್ನುವುದು ಅರ್ಥಶೂನ್ಯ ಹರಟೆಯ ವಿಷಯವಲ್ಲ. ಅದು ಆತ್ಮಜೀವನ, ಶುದ್ಧ ಆನಂದದ ಅನುಭವ. ಪರಿಪೂರ್ಣ ಜೀವನಕ್ಕೆ ಕೊಟ್ಟ ಇನ್ನೊಂದು ಹೆಸರು. ಶಾಂತ ಜೀವನಕ್ಕೆ ನೀವು ಕೊಟ್ಟ ಭರವಸೆಗಳನ್ನು ನಡೆಸಬೇಕು. ಎಂದಿಗೂ ಅವುಗಳನ್ನು ಮರೆಯಬಾರದು. ವಿನಯವಂತನೂ ಸಭ್ಯ ನಡವಳಿಕೆಯುಳ್ಳವನೂ ಆಗಿರಬೇಕು. ವ್ಯವಹಾರದಲ್ಲಿ ನಿಷ್ಪಕ್ಷಪಾತದಿಂದಿರಬೇಕು. ಭಕ್ತಿ ಸಾಗರದಲ್ಲಿ ಮುಳುಗಿರಬೇಕು. ಹಿಮಾಲಯದಂತೆ ಅಚಲವಾಗಿರಬೇಕು. ನಿಮ್ಮ ಹೃದಯದ ಉದ್ಯಾನದಿಂದ ಲೋಭ, ಕ್ರೋಧ, ಮತ್ಸರ, ಸ್ವಾರ್ಥಗಳ ಮುಳ್ಳು ಪೊದೆಗಳನ್ನು ಕಿತ್ತೆಸೆಯಬೇಕು. ನಾನು ನನ್ನದು ಎಂಬ ಕಳೆಯನ್ನು ಅವು ಇನ್ನೂ ಕಾಣಿಸಿಕೊಳ್ಳುತ್ತಿರುವಾಗಲೇ ಬೇರು ಸಮೇತ ಕಿತ್ತು ಹಾಕಬೇಕು. ಇದು ನಿಜವಾಗಿಯೂ ಶಾಂತಿಯನ್ನು ಗಳಿಸಲು ತಕ್ಕ ಸಾಧನೆ. ಮೊದಲು ನೀವು ವಿಶ್ವಾತ್ಮಕ, ಅಮರ ಆತ್ಮ ಎಂದು ನಂಬಬೇಕು. ಅದು ಮುಂದಿನ ಎಲ್ಲ ಸಾಧನೆಗಳನ್ನು ಸುಲಭಗೊಳಿಸುತ್ತದೆ. ಅದಕ್ಕೆ ಬದಲಾಗಿ ನೀವು ದೇಹ, ಇಂದ್ರಿಯಗಳು ಅಥವಾ ಕೇವಲ ಜೀವಿ ಎಂಬ ಭ್ರಮೆಯನ್ನೇ ಪೋಷಿಸಿಕೊಂಡರೆ ನೀವು ಮಾಡುವ ಯಾವುದೇ ಸಾಧನೆಯೂ ಕೊಳೆತ ಹಣ್ಣನ್ನು ಕಾಪಾಡಿದ ಹಾಗೆ. ಅದು ಬಲಿಯುವುದೂ ಇಲ್ಲ, ಪಕ್ವವಾಗುವುದೂ ಇಲ್ಲ. ಅನೇಕ ಜನ್ಮಗಳನ್ನು ಎತ್ತಿ ಬಂದರೂ ಶಾಂತಿಯ ಸಿಹಿಯಾದ ಹಣ್ಣನ್ನು ಪಡೆಯಲು ಅದರಿಂದ ಸಾಧ್ಯವಿಲ್ಲ. ನಿಮ್ಮನ್ನು ಶಾಂತಿ ಸ್ವರೂಪರೆಂದು ಅರಿತುಕೊಳ್ಳಬೇಕಾದರೆ ಆ ನಂಬಿಕೆಯಿಂದ ಮೊದಲಿಡಬೇಕು. ನೀವು ದೇಹ ಮತ್ತು ಇಂದ್ರಿಯಗಳು ಎಂಬ ಸಿದ್ಧಾಂತವನ್ನು ಮೊದಲು ತೊರೆಯಿರಿ. ಇದರಿಂದ ವಾಸನೆಗಳು ಹಿಂದೆ ಸರಿಯುತ್ತವೆ. ವಾಸನೆಗಳು ಹಿಮ್ಮೆಟ್ಟಿದಾಗ ನೀವು ಪ್ರಭುತ್ವ ಸಾಧಿಸಿ ಶಾಂತಿಯನ್ನು ಗಳಿಸುವಿರಿ. ಭಗವಂತನನ್ನು ಕುರಿತು, ಸತ್ಯವನ್ನು ಕುರಿತು ಹಾಗೂ ನಿಜವಾದ ಧರ್ಮವನ್ನು ಕುರಿತು ನಿಜವಾದ ಪ್ರೇಮವೇ ಶಾಂತಿ ಎಂದು ಕೂಡ ಹೇಳಬಹುದು. ಆದ್ದರಿಂದಲೇ ಭಗವತ್ ಸಾಕ್ಷಾತ್ಕಾರವನ್ನು ಅದು ಮೂಡಿಸುತ್ತದೆ. ಆದ್ದರಿಂದ ಭಗವಂತನನ್ನೇ ನಿಮ್ಮ ಏಕೈಕ ಗುರಿಯನ್ನಾಗಿ ಇಟ್ಟುಕೊಳ್ಳಿ. ಈ ಜನ್ಮದಲ್ಲೇ ಅವನನ್ನು ಸಾಕ್ಷಾತ್ಕಾರ ಪಡಿಸಿಕೊಳ್ಳುವ ಆಸೆಗೆ ಬಲವಾಗಿ ಅಂಟಿಕೊಳ್ಳಿ. ಕಾಮ ಅಥವಾ ಲೋಭಗಳಿಂದ ಬಾಧಿತರಾಗಬೇಡಿ. ನಲಿವು, ನೋವು, ಹೊಗಳಿಕೆ, ತೆಗಳಿಕೆ ಇಂತಹ ಎಲ್ಲ ದ್ವಂದ್ವಗಳು ನಿಮ್ಮನ್ನು ಬಾಧಿಸದಿರಲಿ. ಇಂತಹ ಸಹಿಷ್ಣುತೆಯೇ ಸಾಕ್ಷಾತ್ಕಾರಕ್ಕೆ ನಿಮ್ಮನ್ನು ಒಯ್ಯುವುದು. ಮಾನವ ಜನ್ಮದ ಉದ್ದೇಶವೇ ಪೂಜೆಯ ಮೂಲಕ ಭಗವಂತನನ್ನು ತಲುಪುವುದು ಎಂದು ನಿರ್ಧರಿಸಿ. ಸಮಸ್ತ ಅನುಭವವೂ, ಸಮಸ್ತ ಜ್ಞಾನವೂ, ಸಕಲ ಕ್ರಿಯೆಗಳು ಆ ಗುರಿಯ ಪೂರೈಕೆಗಾಗಿಯೇ. ತಿನ್ನುವುದೆಲ್ಲವನ್ನೂ, ಕೇಳುವುದೆಲ್ಲವನ್ನೂ ಆ ಗುರಿಯ ಕಡೆಗೆ ಸಮರ್ಪಿಸಬೇಕು. ಭಗವಂತನ ನಾಮವು ಒಂದು ಸಕ್ಕರೆಯ ಬೆಟ್ಟದ ಹಾಗೆ. ಆ ಪರ್ವತದ ಬಳಿಗೆ ಹೋಗಿ ಅದರಲ್ಲಿ ನಂಬಿಕೆಯನ್ನಿಟ್ಟುಕೊಂಡು ಯಾವ ಭಾಗದಲ್ಲಿ ಬೇಕಾದರೂ ರುಚಿ ನೋಡಿ, ಆನಂದವನ್ನು ಸವಿಯಿರಿ. ಆ ಆನಂದದಲ್ಲಿಯೇ ಸದಾ ಸಂಭ್ರಮಿಸುವನು ಶ್ರೇಷ್ಠ ಭಕ್ತನು. ಇತರರು ಆ ಬೆಟ್ಟದ ಪಕ್ಕದಲ್ಲಿ ಜೀವಿಸುತ್ತಿರುವವರು. ಕೆಲವು ಕಾಲ ಭಗವಂತನ ನಿರಂತರ ನಾಮಸ್ಮರಣೆಯ ಆನಂದವನ್ನು ಸವಿಯುತ್ತಲೂ, ಮಿಕ್ಕ ಸಮಯ ಪ್ರಾಪಂಚಿಕ ವಸ್ತುಗಳನ್ನು ಭೋಗಿಸುತ್ತಲೂ ಇರುವವನು. ಇವರು ಮಧ್ಯಮ ದರ್ಜೆಯ ಭಕ್ತರು. ಮಿಕ್ಕವರಲ್ಲಿ ಕೆಲವರು ತಮ್ಮ ಸಮಯದ ಕಾಲು ಭಾಗವನ್ನು ಭಗವಂತನಿಗೂ, ಮುಕ್ಕಾಲು ಭಾಗವನ್ನು ಪ್ರಪಂಚಕ್ಕೂ ಒಪ್ಪಿಸಿಕೊಂಡವರು. ಇವರು ಅಧಮ ದರ್ಜೆಯ ಭಕ್ತರು. ಇನ್ನು ಕೆಲವರಿದ್ದಾರೆ, ಆಪತ್ತು ಬಂದಡೆಸಿದಾಗ ಪರ್ವತದ ತಪ್ಪಲಲ್ಲಿ, ಅಂದರೆ ಭಗವಂತನ ನಾಮ ಆಶ್ರಯ ಪಡೆದು ವಿಪತ್ತು ದೂರವಾದೊಡನೆ ಆದ್ದರಿಂದ ಬಹುದೂರ ಹೋಗಿಬಿಡುತ್ತಾರೆ. ಈ ನಾಲ್ಕು ವರ್ಗಗಳಲ್ಲಿ ಉತ್ತಮ ಮಾರ್ಗದ ಭಕ್ತರು ಸಾಧನ ಮಾರ್ಗಕ್ಕೆ ದೃಢವಾಗಿ ನೆಲೆಯೂರಿರುತ್ತಾರೆ. ಜೀವನದುದ್ದಕ್ಕೂ ದಿವ್ಯಾನಂದವನ್ನು ಅವರು ಸವಿಯುತ್ತಾರೆ. ಈ ಮಾರ್ಗದಲ್ಲಿ ತಪ್ಪದೇ ನಡೆಯಬೇಕಾದರೆ ಶಾಂತಿಯೇ ಅತ್ಯುತ್ತಮ ಗೆಳೆಯ. ಅದರ ಸಹಾಯದಿಂದ ನಿಮ್ಮ ಬದುಕನ್ನು ಪವಿತ್ರಗೊಳಿಸಿಕೊಂಡು ಉದ್ದೇಶವನ್ನು ಈಡೇರಿಸಿಕೊಳ್ಳಬಹುದು. ಆದರೆ ಒಂದು ಅಂಶವನ್ನು ಇಲ್ಲಿ ಎಚ್ಚರಿಕೆಯಿಂದ ಗಮನಿಸುವುದಿದೆ. ದೇಹವು ಜ್ವರದಿಂದ ಬಳಲುತ್ತಿರುವಾಗ ಅಥವಾ ಮನಸ್ಸು ಬೇರೆ ಕಡೆಗೆ ಆಕರ್ಷಿತವಾಗಿರುವಾಗ ನೀವು ತಿನ್ನುವ ಆಹಾರದ ರುಚಿ ಹತ್ತುವುದಿಲ್ಲ. ಹಾಗೆಯೇ ಭಗವನ್ನಾಮವನ್ನು ಉಚ್ಚರಿಸುತ್ತಿರುವಾಗ ಹೃದಯಕ್ಕೆ ತಮೋಗುಣದ ಕರೆ ಮೆತ್ತಿದರೆ ಅಥವಾ ಮನಸ್ಸು ಬೇರೆ ಕಡೆಗೆ ಸೆಳೆಯಲ್ಪಟ್ಟಿದ್ದರೆ ನಾಮದ ಸಿಹಿಯು ನಿಮ್ಮ ಅನುಭವಕ್ಕೆ ಬರುವುದಿಲ್ಲ. ಸಕ್ಕರೆಯು ನಾಲಿಗೆಯ ಮೇಲಿರುವವರೆಗೆ ಸಿಹಿಯ ರುಚಿ ನಿಮಗೆ ಅನುಭವಕ್ಕೆ ಬರುತ್ತಿರುತ್ತದೆ.
ಹಾಗೆಯೇ ಹೃದಯದಲ್ಲಿ ಭಕ್ತಿ, ಶಾಂತಿ ಮತ್ತು ಪ್ರೇಮ ತುಂಬಿದ್ದರೆ ನಿಮಗೆ ಆನಂದದ ಅನುಭವವಾಗುತ್ತಿರುತ್ತದೆ. ಅದಕ್ಕೆ ಬದಲು ಕಾಮ, ಕ್ರೋಧ, ಮತ್ಸರಗಳ ಕಹಿ ಗುಣಗಳು ಹೃದಯದಲ್ಲಿ ಮೊಳೆಯೊಡೆದರೆ ಭೀತಿ, ಕಾತರ, ಆಲಸ್ಯಗಳೇ ಅದರ ಫಲಗಳು. ಕೊಕ್ಕರೆಯು ಮೀನನ್ನು ಹಿಡಿಯಬೇಕಾದರೆ ಸದ್ದಿಲ್ಲದೆ ನಡೆಯುತ್ತಲೋ, ಚಲನೆ ಇಲ್ಲದೆ ಸ್ಥಿರವಾಗಿ ನಿಂತೋ ಇರುವುದನ್ನು ನೀವು ಗಮನಿಸಿರಬೇಕು. ನೀರಿಗೆ ಧುಮುಕಿ ವೇಗವಾಗಿ ಮುಳುಗಿದರೆ ಅಥವಾ ಅಲ್ಲಿ ಇಲ್ಲಿ ಓಡಾಡುತ್ತಿದ್ದರೆ ಅದು ಮೀನನ್ನು ಹಿಡಿಯಬಲ್ಲದೇನು? ಹಾಗೆಯೇ ಹೃದಯದಲ್ಲಿ ಕಾಮ, ಕ್ರೋಧ, ಲೋಭ, ಅಹಂಕಾರ, ಮಾತ್ಸರ್ಯಗಳು ಕೋಲಾಹಲ ಮಾಡುತ್ತಿರುವಾಗ ಸತ್ಯ, ಧರ್ಮ, ಶಾಂತಿ ಮತ್ತು ಪ್ರೇಮಗಳೆಂಬ ಮೀನುಗಳಂತಿರುವ ಭಗವಂತನನ್ನು ಪಡೆಯಲು ಸಾಧ್ಯವೇ ಇಲ್ಲ. ಭಗವಂತನ ನಾಮಸ್ಮರಣೆ ಎಂಬ ಒಂದೇ ಒಂದು ಸಾಧನೆಯನ್ನು ನಿರಂತರವಾಗಿ ಆಚರಿಸುತ್ತಾ ಅದರ ಫಲವಾಗಿ ಶಾಂತಿಯನ್ನು ಪಡೆದಿದ್ದರೆ ಎಲ್ಲ ಆನಂದಗಳಿಗಿಂತಲೂ ಮಿಗಿಲಾದ ಆನಂದವನ್ನು ಪಡೆಯಬಹುದು. ಇದರಿಂದ ಕೀಳು ಸ್ವಭಾವದ ದುಷ್ಟ ಪ್ರವೃತ್ತಿಗಳನ್ನು ಗೆಲ್ಲಬಹುದು. ಪರಮಾತ್ಮನೇ ಮನುಷ್ಯನು ಸಾಧಿಸಬೇಕಾದ ಲಕ್ಷ್ಯ ಎಂಬುದನ್ನು ತಿಳಿದುಕೊಳ್ಳಿ. ಸಮಸ್ತ ಗಮನವನ್ನು ಆ ಲಕ್ಷ್ಯದತ್ತ ಕೇಂದ್ರೀಕರಿಸಿರಿ. ಅದರಿಂದ ದೂರವಾಗಿ ಎಲ್ಲೆಲ್ಲೋ ಅಲೆದಾಡುವ ಮನಸ್ಸನ್ನು ನಿಯಂತ್ರಿಸಿರಿ. ಎಲ್ಲ ಶಾಸ್ತ್ರಗಳ ಬೋಧನೆಯ ಸಾರವೂ ಇದೆ. ಇದೊಂದೇ ಸಾಧನೆಯನ್ನು ಆಚರಿಸಿರಿ. ಸಕಲ ಶಾಸ್ತ್ರಗಳಿಗೆ ವಿಹಿತವಾಗಿ ನಡೆದುಕೊಂಡಂತಾಗುತ್ತದೆ. ಇದನ್ನು ಗಮನಿಸಿ, ಕೌರವರು ಹಿಂದಿನ ಜನ್ಮಗಳಲ್ಲಿ ಗಳಿಸಿದ್ದ ಪುಣ್ಯಫಲವನ್ನು ಅನುಭವಿಸುತ್ತಲೇ ದುಷ್ಟ ಕಾರ್ಯಗಳಲ್ಲಿ ನಿರತರಾದರು. ಪಾಂಡವರಾದರೋ ಪೂರ್ವ ಜನ್ಮಗಳ ಪಾಪದ ಫಲವನ್ನು ಅನುಭವಿಸುತ್ತಲೂ ಸತ್ಕಾರ್ಯಗಳಲ್ಲಿ ನಿರತರಾದರು. ಜ್ಞಾನಿಗಳಿಗೂ ಅಜ್ಞಾನಿಗಳಿಗೂ ನಡುವೆ ಇರುವ ವ್ಯತ್ಯಾಸ ಇದೇ. ಕಷ್ಟಗಳು ಪ್ರಾಪ್ತವಾದಾಗ ಅವು ನಿಮ್ಮ ಹಿಂದಿನ ಪಾಪಗಳ ಫಲ ಎಂದು ತಿಳಿದುಕೊಳ್ಳಿ. ಅದಕ್ಕಾಗಿ ದೇವರನ್ನು ನಿಂದಿಸಬೇಡಿ. ಅವನ ವಿರುದ್ಧವಾಗಿ ಅಸಮಾಧಾನ ಬೆಳೆಸಿಕೊಳ್ಳಬೇಡಿ. ಕಷ್ಟಗಳಿಗೆ ತುಂಬಾ ಗಮನ ಕೊಡಬೇಡಿ. ಬದಲು ಇತರರ ಸೇವೆಯಲ್ಲಿ ಮತ್ತು ಸತ್ಕಾರ್ಯಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ. ಭಗವನ್ ನಾಮವನ್ನು ಊರೇ ಗೋಲಾಗಿ ಅವಲಂಬಿಸಿರುವುದನ್ನು ಮರೆಯಬೇಡಿ. ಇದು ಜ್ಞಾನಿಗಳ ಲಕ್ಷಣ. ಪಾಂಡವರಂತೆ ನಡೆದುಕೊಳ್ಳುವುದು ಹೀಗೆ. ಈ ಮನೋಧರ್ಮವನ್ನು ಬಲಪಡಿಸಲು ಶಾಂತಿಯು ತುಂಬಾ ಸಹಾಯ ಮಾಡುತ್ತದೆ. ಪುಣ್ಯದಿಂದಾಗಿ ದೊರಕಿರುವ ಸಂತೋಷದಲ್ಲಿ ಮೀಯುತ್ತಾ ಕೆಟ್ಟ ಕೆಲಸಗಳನ್ನು ಮಾಡುವ ಆಮಿಷಕ್ಕೆ ಬಲಿಯಾಗಬೇಡಿ. ಇನ್ನೂ ಹೆಚ್ಚು ಪುಣ್ಯಪ್ರದವಾದ ಸತ್ಕಾರ್ಯಗಳನ್ನು ಮಾಡಲು ನೀವು ಶ್ರಮಿಸಬೇಕು. ಅದರಿಂದ ನೀವು ಭಗವಂತನ ಸನ್ನಿಧಿಯನ್ನು ತಲುಪಬಹುದು. ಇಂತಹ ಪರಿಶ್ರಮವು ಅತ್ಯುನ್ನತ ಗುಣಶೀಲದ ಲಕ್ಷಣ. ಈ ಶೀಲವನ್ನು ಹೊಂದಿ ಶಾಂತಿಯನ್ನು ದೊರಕಿಸಿಕೊಂಡು ಮೋಕ್ಷ ಸಾಧನೆ ಮಾಡುವುದೇ ಯಶಸ್ವಿ ಜೀವನದ ರಹಸ್ಯ. ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯವೇ ಇದು. ಮೋಕ್ಷ ಎಂದರೇನು? ಇದು ಚಿತ್ತಶುದ್ಧಿ ಎಂಬ ಸಾಧನೆಯ ಮೂಲಕ ಗಳಿಸಿದ ಸಮಾಧಿ ಅಥವಾ ಶಾಂತಿ. ಮಾನವನ ಒಳಗಿನ ಶುದ್ಧೀಕರಣವೇ ಆ ಸಾಧನೆ. ನೋಡುವುದು, ಕೇಳುವುದು, ಓದುವುದು, ಕಲಿಯುವುದು, ಮಾಡುವುದು, ಮಾಡಿಸಿಕೊಳ್ಳುವುದು, ಈ ಎಲ್ಲ ವಿಧಾನಗಳಿಂದ ತನ್ನ ಮೇಲೆ ಬೀಳುವ ಮುದ್ರೆಗಳನ್ನು ಹೋಗಲಾಡಿಸಿಕೊಳ್ಳುವುದು, ತಡೆಯಲಾಗದ ದೈಹಿಕ ಯಾತನೆಯನ್ನು ಅನುಭವಿಸುತ್ತಿರುವ ಮನುಷ್ಯ ಒಂದು ಮನರಂಜನಾ ಕಾರ್ಯಕ್ರಮದಲ್ಲಿ ಆಸಕ್ತಿ ತಳೆಯುವನೇನು? ಹಾಗೆಯೇ ಪ್ರಾಮಾಣಿಕ ಸಾಧಕನು ಅಥವಾ ಭಕ್ತನು ಜಗತ್ತಿನ ರಂಗಸ್ಥಲದ ಮೇಲೆ ನಡೆಯುತ್ತಿರುವ ವಸ್ತುಭೋಗ ಚಟುವಟಿಕೆಗಳಲ್ಲೂ ಅಲ್ಪ ಹವ್ಯಾಸಗಳಲ್ಲೂ ಯಾವ ಆಸಕ್ತಿಯನ್ನೂ ಹೊಂದಿರುವುದಿಲ್ಲ. ಮೊದಲು ಆ ಕೀಳುಮಟ್ಟದ ಆಸೆಗಳನ್ನು ಹತ್ತಿಕ್ಕಬೇಕು. ಸಕಲ ದುಃಖಗಳ ಮೂಲದಲ್ಲಿರುವುದು ಆ ಆಸೆಗಳೇ. ಭಾವಾವೇಶವು ಮೋಹದ ಫಲ. ಅದು ರಜೋಗುಣದ ಸೌಧದಲ್ಲಿ ವಾಸ ಮಾಡುತ್ತದೆ. ವೈರಾಗ್ಯವು ಸಾತ್ವಿಕ ಗುಣದ ಮನೆಯಲ್ಲಿರುವಂಥದ್ದು. ಭಾವಾವೇಶವು ಅಸುರೀ ಲಕ್ಷಣವುಳ್ಳದ್ದು. ಭಾವಾವೇಶ, ಅಜ್ಞಾನ, ಅಹಂಕಾರ ಇವೆಲ್ಲವೂ ಮೋಹದಿಂದ ಜನಿಸುವು. ಭಾವಾವೇಶವು ಕೊನೆಗೆ ಮೃತ್ಯುವನ್ನು ತರುವುದು. ವೈರಾಗ್ಯವಾದರೆ ಬಿಡುಗಡೆಯನ್ನು ಅಥವಾ ಮೋಕ್ಷವನ್ನು ಕೊಡುವುದು. ಇದೇ ನಿಜವಾದ ಜ್ಞಾನ. ದೃಢ ವೈರಾಗ್ಯ ತಾಳುವುದೇ ಬಹುದೊಡ್ಡ ತಪಸ್ಸು. ತುಂಬಾ ತ್ರಾಸಕರವಾದ ವ್ರತ. ಉದ್ದಕ್ಕೂ ವ್ಯಕ್ತಿಯು ಸದಾ ಜಾಗರೂಕನಾಗಿರುತ್ತಾ ಮತ್ತೆ ಮತ್ತೆ ಶ್ರಮಿಸುತ್ತಲೇ ಇರಬೇಕು. ನಡೆಯಲು ಪ್ರಯತ್ನಿಸಿರುವ ಮಗುವಿನಂತೆ ಒಂದೆರಡು ತಪ್ಪು ಹೆಜ್ಜೆಗಳನ್ನಿಟ್ಟು ಮುಗ್ಗರಿಸಿ ಬೀಳಬಹುದು. ಆದರೆ ಮುಗುಳ್ನಗೆಯಿಂದ ಮೇಲೆದ್ದು ಮತ್ತೆ ಪ್ರಾರಂಭ ಮಾಡಬೇಕು. ಈ ರೀತಿ ಪಟ್ಟು ಹಿಡಿದು ಸಾಧಿಸಲು ಶಾಂತಿಯು ಅತ್ಯವಶ್ಯಕ. ಸೋಲುಗಳು ನಿಮ್ಮ ದಾರಿಯನ್ನು ಮುಚ್ಚಿಬಿಡುವ ಹೆಬ್ಬಂಡೆಗಳಲ್ಲ. ನೆನಪಿಡಿ, ಅವು ಗೆಲುವಿಗೆ ಅಡಿಗಲ್ಲುಗಳು. ನಿಮ್ಮೊಳಗಿರುವ ಆತ್ಮಕ್ಕೆ ಬದ್ಧರಾಗಿ ಅದರಲ್ಲಿ ವಿಶ್ರಾಂತಿಯನ್ನು, ಆಶ್ರಯವನ್ನು ಪಡೆಯಿರಿ. ತೆರಪು ಕೊಡದೆ ಅದನ್ನು ಕುರಿತು ಧ್ಯಾನ ಮಾಡಿ. ಆಗ ಎಲ್ಲ ಕಟ್ಟುಗಳು ತಾವಾಗಿಯೇ ಸಡಿಲವಾಗುತ್ತವೆ.
ನೀವು ಭಗವಂತ ಅಥವಾ ಆತ್ಮದೊಂದಿಗೆ ಹಾಕಿಕೊಳ್ಳುವ ಬಂಧನವು ಇತರ ಬಂಧನಗಳೆಲ್ಲವನ್ನೂ ಕಳಚುವ ಶಕ್ತಿಯನ್ನು ಹೊಂದಿದೆ. ನಿರ್ಮೋಹಿಗೆ ಎಲ್ಲರ ಬಗೆಗೂ ನಿಜವಾದ ಪ್ರೇಮವಿರುತ್ತದೆ. ಅವನ ಪ್ರೇಮವು ಶುದ್ಧವಾಗಿರುವುದು ಮಾತ್ರವಲ್ಲ, ಅದು ದಿವ್ಯವೂ ಆಗಿದೆ. ಅದು ಶಾಂತಿ ಸ್ವರೂಪವೇ ಆಗಿದೆ. ಸಕಲ ರಾಗ ಮೋಹಗಳನ್ನು ಕಳೆದುಕೊಂಡವನು ಮೇಲೆ ಹೇಳಿದ ಬಗೆಯ ಕಾರ್ಯಗಳಲ್ಲಿ ನಿರತನಾದವನು ಸಂದೇಹವೇ ಇಲ್ಲದೆ ಭಗವಂತನನ್ನು ಪಡೆಯುತ್ತಾನೆ. ವೈರಾಗ್ಯವೆಂದರೆ ಮನೆ ಮಠವನ್ನು ಆಸ್ತಿ ಪಾಸ್ತಿಗಳನ್ನು ಕೊನೆಗೆ ರಾಜ್ಯಾಡಳಿತವನ್ನು ಬಿಟ್ಟು ಬಿಡುವುದಲ್ಲ, ಅದು ಸಮಸ್ತ ವಸ್ತುಗಳಲ್ಲಿಯೂ ಅಂತರ್ಗತವಾಗಿರುವ ದೈವತ್ವವನ್ನು ಅರಿಯುವುದು. ನಿರ್ದಿಷ್ಟ ನಾಮ ರೂಪಗಳು ಅಳಿಸಿ ಮರೆಯಾಗುವುದು. ಎಲ್ಲ ಕಡೆಯೂ ಎಲ್ಲ ವಸ್ತುಗಳಲ್ಲೂ ಅವು ನಿಜರೂಪವಾಗಿರುವ ಆನಂದವನ್ನು ಅನುಭವಿಸುವುದು. ಇದೇ ವೈರಾಗ್ಯ ಎಂಬ ಮಹಾವಾಕ್ಯದ ಅರ್ಥ. ವಿರಾಗ ರಾಗವಿಲ್ಲದಿಕೆ ಮನಸ್ಸು ಪ್ರಾಪಂಚಿಕವಾದ ಅಸಂಖ್ಯ ಆಲೋಚನೆಗಳಲ್ಲಿ, ಭಾವನೆಗಳಲ್ಲಿ ಮತ್ತು ಅನುಭವಗಳಲ್ಲಿ ಮುಳುಗಿ ಹೋಗಿರುವಾಗ ಅದು ನಾಮರೂಪಗಳ ಜಗತ್ತನ್ನು ಹೊತ್ತಿಕೊಂಡು ಹಾಗೆ ಹಾಗಾಗುತ್ತದೆಯೇ ಹೊರತು ವಿರಾಗ ಹೇಗಾಗುತ್ತದೆ? ಅವೆಲ್ಲವನ್ನೂ ಅವನು ತೊರೆದಿರಬಹುದು, ಆದರೂ ಅವು ಅವನಲ್ಲಿ ತುಂಬಿಕೊಂಡಿರಬಹುದು. ಅಂಥವರಿಗೆ ವೈರಾಗ್ಯ ಉಂಟಾಗಿದೆ ಎಂದು ಹೇಳಲು ಬರುವುದಿಲ್ಲ. ಈ ಬಗೆಯ ಶುದ್ಧ ವೈರಾಗ್ಯವನ್ನು ಸಾಧಿಸುವುದಕ್ಕೂ ಶಾಂತಿಯು ಅತ್ಯಗತ್ಯ. ಓಂ ಸಾಯಿರಾಮ್.